ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನು ಶ್ರೀದೇವಿ ಅರಸ್. ನೀವಿನ್ನೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಾಗಪುರದ ಹಿಂದೂ ಸಾದರ ಕ್ಷೇಮಾಭಿವೃದ್ಧಿ ಸಂಘದ ಆವರಣದಲ್ಲಿ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣಾ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಪುಟ್ಟಣ್ಣನವರ ಪರವಾಗಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಹಾಗೂ ಸಚಿವ ಕೆ ಗೋಪಾಲಯ್ಯನವರು ಪ್ರಚಾರ ನಡೆಸಿ ಶಿಕ್ಷಕರಲ್ಲಿ ಮತಯಾಚಿಸಿದರು. ಅಭ್ಯರ್ಥಿ ಪುಟ್ಟಣ್ಣ, ವಿಧಾನ ಪರಿಷತ್ ಸದಸ್ಯ ದೇವೇಗೌಡ, ಉತ್ತರ ಬಿಜೆಪಿ ಉಪಾಧ್ಯಕ್ಷ ಎನ್ ಜಯರಾಮ್, ರಾಘವೇಂದ್ರ ಶೆಟ್ಟಿ ಸೇರಿದಂತೆ ಮುಖಂಡರುಗಳು ಉಪಸ್ಥಿತರಿದ್ದರು. ನನ್ನ ಸ್ನೇಹಿತರು ಹಲವಾರು ಮತ್ತು ನಮ್ಮ ಬಗ್ಗೆ
ಬೆಂಗಳೂರು ಬಿಟ್ಟಿದ್ದೇನೆ. ಜನರೇಷನ್ ಪರವಾಗಿ ನಮ್ಮ ನಾನು ಮೆಡಿಕಲ್ ಗ್ರಾಜ್ಯುಯೇಷನ್ ಆಯ್ಕೆ ಇದ್ದೆ. ಅವರು ನಮ್ಮ ಜನರಲ್ ಗ್ರಾಜ್ಯುಯೇಷನ್ ಆಯ್ಕೆ ಅವರಿಗೆ ಪ್ರಯಾಣವನ್ನು ಪ್ರಾರಂಭ ಮಾಡಲು ನನ್ನ ಸೀನಿಯರ್ ಅವರು ಸೀನಿಯರ್ ಬಹಳ ಆಯ್ಕೆಯಾಗಿ ನಿಮ್ಮೆಲ್ಲರ ವಿಶ್ವಾಸ ಅದನ್ನು ಸತತವಾಗಿ ಯಾವ ಸಂದರ್ಭದಲ್ಲಿ ವಿಶ್ವಾಸವನ್ನು ಕಳ್ಕೊಂಡ್ರೆ ಶಿಕ್ಷಕರ ಉಪನ್ಯಾಸಕರ ಮಾಧ್ಯಮದ ಪರವಾಗಿ ಎಲ್ಲ ಆಗದ ಸರ್ಕಾರದಲ್ಲಿಯೂ ಸಹ ಸರ್ಕಾರದ ಜನರ ಪಕ್ಷದಲ್ಲಿ ಪ್ರತಿಪಕ್ಷದಲ್ಲಿ ವಿದ್ಯುನ್ಮಾನಗಳು ಸಹ ನಿಮ್ಮ ಪರವಾಗಿ ಕಾರ್ಯವನ್ನು ಮಾಡಿಕೊಂಡಿರುವಂತಹ ನಮ್ಮ ಜನಪ್ರಿಯ ನಾಯಕರಾದ ಸುಂದರನವರೇ, ಹಾಗೆ ನಮ್ಮ ಬೆಂಗಳೂರು ಗುಂತಕದ ಜಿಲ್ಲಾಧ್ಯಕ್ಷರಾದಂತಹ ನಾರಾಯಣವರೇ, ಶಿಕ್ಷಣ ಕ್ಷೇತ್ರದಲ್ಲಿ ಸಂಸ್ಥೆಯನ್ನು ಸ್ಥಾಪನೆಯನ್ನು ಮಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯವನ್ನು ಮಾಡಿರುವಂತಹ ರಾಜಕೀಯ ಕ್ಷೇತ್ರಗಳು, ಸಾಮಾಜಿಕ ಕ್ಷೇತ್ರಗಳು, ಹಲವಾರು ಕ್ಷೇತ್ರದಲ್ಲಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಕೆಲಸ ಮಾಡುತ್ತಿರುವಂತಹ ನಮ್ಮ ಮಾರ್ಗದಲ್ಲಿನ ಮಂಡಲದ ಅಧ್ಯಕ್ಷರಾದಂತಹ ಹಾಗೂ ಆಂಧ್ರಪ್ರದೇಶ ನಮ್ಮ ಜನರ ಒಡನಾಡಿಗಳಾಗಿ ಕ್ಷೇತ್ರದಿಂದ ಆಯ್ಕೆಯಾಗಿರುವಂತಹ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಆದೇವೇಗೌಡರೇ ಹಾಗೂ ನಮ್ಮ ಶಿಕ್ಷಕರ ಶಾಲೆ ಸಂಸ್ಥೆಗಳ ಸಂಘಟನೆಯ ಸ್ಕೂಲ್ ಅಧ್ಯಕ್ಷರಿಂದ ಬಜೆಟ್ ಸ್ಕೂಲಿನ ಮತ್ತೆಲ್ಲ ನಮ್ಮ ಜನಮಾನ್ಯ ವೇದಿಕೆ ಅನುಸರಿಸಿದರೆ ಮೆಚ್ಚಿನ ಸಭೆಗಳ ಇವೆಲ್ಲ ಜನ ವಿಚಾರ ಪಡ್ತೀವಿ. ನಾನಿವತ್ತು ಸುಪ್ರಣ್ಣವರ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದೀನಿ. ಸುಪ್ರಣ್ಣವರ ಪರವಾಗಿ ನಾವೇ ಮಾಡಿದ್ರೆ ನೀವು ಅವರು ದಯವಿಟ್ಟು ವಿಚಾರಿಸ್ತೇವೆ. ನಾವು ಸಣ್ಣ ಹುಡುಗರು ಮಾಡಲಿಕ್ಕೆ ಬಂದಿದ್ದೀವಿ. ಮುಖ್ಯವಾಗಿ ನಮಗೆಲ್ಲ ಗೊತ್ತಿದೆ, ಬಹಳ ಪ್ರಮುಖವಾದಂತಹ ಕ್ಷೇತ್ರ ಪ್ರತಿಯೊಂದು ಬೇಕಾಗಿರೋದು ಶಿಕ್ಷಣ. ಎಲ್ಲ ಇದನ್ನ ಪ್ರಾರಂಭ ಆಗುವುದು ಅಥವಾ ಮನುಷ್ಯನಿಗೆ ಅವಶ್ಯಕತೆ ಮೊದಲೇ ಅವಶ್ಯಕತೆ ಇರುವಂಥದ್ದು ಶಿಕ್ಷಣ. ಹಾಗಾಗಿ ಶಿಕ್ಷಣ ಇದ್ರೆ ಎಲ್ಲ ಸಮಸ್ಯೆಗಳು, ಸಮಾಜ ಎದುರಿಸಿರುವಂತಹ ಎಲ್ಲ ಸಮಸ್ಯೆಗಳು ಪರಿಹಾರ ನಾವು ಶಿಕ್ಷಣದ ಮೂಲಕವೇ ನಾವು ತೆಗೆದುಕೊಳ್ಳುತ್ತೇವೆ. ಅದು ಯಾವುದೇ ಆಗಲಿ, ಸ್ತ್ರೀ ಶಿಕ್ಷಣ ಇಂಜಿನಿಯರ್ ಯಾವುದೇ ವಿಷಯವಾಗಲಿ, ಏನೇ ಆಗಲಿ, ಸಾಮಾಜಿಕವಾಗಿರಲಿ, ರಾಜಕೀಯವಾಗಿರಲಿ, ಆರ್ಥಿಕವಾಗಿರಲಿ, ಯಾವುದೇ ವಿಚಾರ ಆಗಿರಲಿ, ಅದು ಶಿಕ್ಷಣ ಕ್ಷೇತ್ರದ ಮೂಲಕವೇ ನಾವು ಪಡೆಯಲಿಕ್ಕೆ ಸಾಧ್ಯವಾಗುತ್ತದೆ. ಇದು ನಮಗೆಲ್ಲ ಗೊತ್ತಿದೆ, ಈ 30-40-50 ವರ್ಷದಿಂದ ತುಂಬಾ ದೂರ ಯಾವ ಪರಿಸ್ಥಿತಿಯಲ್ಲಿ ನಮ್ಮ ಜೀವನ ನಡೆಯುತ್ತಿತ್ತು, ಹೇಗೆ ನಮ್ಮ ಜೀವನದಲ್ಲಿ ಸುಧಾರಣೆಗಳನ್ನು ನಾವು ಕಂಡಿದ್ದೀವಿ, ಇದೆಲ್ಲ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಪರಿಹಾರ ಸಿಗುತ್ತಿದೆ, ಎಲ್ಲಿಂದ ಸಿಗಬೇಕಾಗ್ತದೆ? ಇವತ್ತು ಸಮಾಜದಲ್ಲಿ ನಮ್ಗೆ ಯಾವುದೇ ತಾರತಮ್ಯದಲ್ಲಿ ಇನ್ನೆಲ್ಲ ಬಗೆಹರಿಸ್ಕೊಳ್ಳಿಕ್ಕೆ ಎಲ್ಲಿಂದ ಸಾಧ್ಯ? ಶಿಕ್ಷಣದಿಂದ ಮಾತ್ರ. ಹಾಗಾಗಿ ನೀವು ಪ್ರತಿಯೊಬ್ಬರು ಆಸ್ತಿ ಮಾಡ್ತೀರೋ, ಇನ್ನೊಂದು ಮಾಡ್ತೀರೋ, ನನ್ನ ಮಗ ವಿದ್ಯಾವಂತ ಆಗಲಿ, ನನ್ನ ಮಗಳು ವಿದ್ಯಾವಂತರಾಗಲಿ ಅನ್ನೋದನ್ನ ಮಾತು ವಹಿಸಬೇಕು. ಪ್ರತಿಯೊಬ್ಬರು ತಂದೆ ತಾಯಿಗೂ ವಹಿಸಬೇಕು, ನನ್ನ ಮಕ್ಕಳು ವಿದ್ಯಾವಂತರಾಗಬೇಕು. ಸಮಾಜ ಸೇವಕನಾಗಿ ನಮ್ಮ ಕೆಲಸ ಏನು, ಅವರ ಕಷ್ಟದ ದಿನದಲ್ಲಿ ಅವರ ವಿಧಾನಸಭೆ 15 ವರ್ಷದ ಹಿಂದೆ ನಾವುಗಳು ತಮ್ಮ ಕುಟುಂಬ ಶಿಕ್ಷಕರ ಕ್ಷೇತ್ರದಿಂದ ಅವ್ರನ್ನ ಸುಧಾರಣೆ ಮಾಡಿ ಏನು ಕಲಿಸ್ತೀರಿ? ಪಕ್ಷ ಅಲ್ಲಿಂದ ಇಲ್ಲಿವರೆಗೂ ನಾವ್ಯಾರು ನಮ್ಮ MLA ಆಗಿದ್ದೀವಿ ಅಂತಕ್ಕಂಥ ಅವರೆಲ್ಲ ವಿಧಾನ ಪರಿಷತ್ ಸದಸ್ಯ ಆಗಿದೆ ಅಂತಕ್ಕಂಥದ್ದಿಲ್ಲ. ನಮಗೆ ಅಕಸ್ಮಿಕವಾಗಿ ನಮ್ಮ ಅವಕಾಶ ಮಾಡಿಕೊಟ್ಟಿದ್ದ ಆ ಅವಕಾಶದ ಸಮಯದಲ್ಲಿ ಪ್ರಾಮಾಣಿಕವಾಗಿ ಶಿಕ್ಷಣ ಸಂಸ್ಥೆಗಳಿಗೆ ಮತ್ತು ಆ ಶಾಲೆಗಳಿಗೆ ಆ ಸಮಸ್ಯೆಗಳನ್ನು ತಂದಾಗ ನೇರವಾಗಿ ಹಿತವಾಗಿ ಮಾತಾಡತಕ್ಕಂಥದ್ದು ಮತ್ತು ಅವರ ಕರ್ಕೊಂಡು ಇಲಾಖೆಯಲ್ಲಿ ಮುಖ್ಯಸ್ಥರ ಮಾತಾಡತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಪುಟ್ಟನೂರು ಹೋದರೆ ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ಆದಾಯ ಕೂಡ ಸಹ ಆದಾಯ. ಇವತ್ತು ನನ್ನ ಉನ್ನತ ಶಿಕ್ಷಣ ಸಚಿವರು ಬಹಳಷ್ಟು ವಿಚಾರಗಳನ್ನು ಹೇಳಿದರು. ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ, ಪಕ್ಷ ಅದು ಸಂಪೂರ್ಣವಾಗಿ ಅಳವಡಿಸಿದ ಮೇಲೆ ಅದು ಖಾಸಗಿ ಇರ್ಬೋದು, ಸರ್ಕಾರ ಇರ್ಬೋದು, ಎಲ್ಲರೂ
ಶಿಕ್ಷಕರ ಜೊತೆ ಮತ್ತು ಏನು ಖಾಸಗಿ ಮತ್ತು ಶಿಕ್ಷಣ ಸಂಸ್ಥೆಗಳಿದ್ದಾವೆ, ನಿಮ್ಮ ಪರವಾಗಿ ನಿಂತಿರತಕ್ಕಂಥ ಕೆಲಸವನ್ನ ಮಾಡಿರತಕ್ಕಂಥ ಮಾತನಾಡಿದ ಸಂದರ್ಭದಲ್ಲಿ ಮಾತನಾಡಿ ಕೊಡ್ತೇನೆ. ಬೇರೆ ಆಶ್ವಾಸನೆ ಕೊಡತಕ್ಕಂಥ ಸಂದರ್ಭ ಅಲ್ಲ. ನಾವು ತಮ್ಮನ್ನ ಮತವನ್ನ ಕೇಳಿದ ಬಗ್ಗೆ ಒಂದು ಸಭೆಯನ್ನು ಕೇಳಿರತಕ್ಕಂಥದ್ದು ಒಂದು ಭಾಷ ಇಲ್ಲಿ ಸೇರಿರತಕ್ಕಂಥವ್ರು ಇವತ್ತು ನಾವು ನಾವೇ ನಾವು ಒಂದು ಫೋನ್ ಮಾಡಿ ಈ ಸಭೆ ಅಂತ ನಾನು ಫೋನ್ ಮಾಡೋಣ. ಈ ಸಭೆ ಆಮೇಲೆ ಒಂದು ಸಭೆ ಮಾಡಿಬಿಟ್ಟು ನಿಮಗೆ ನನಗೆ ಖುದಾಗಿ ಫೋನ್ ಮಾಡಬೇಕು ಅಂತ ಪ್ರತಿದಿನ ಬೈವತ್ತೈದು ಜನಕ್ಕೆ ನಾನು ಫೋನ್ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇನೆ. ಪಕ್ಷ ಏನು ಮೂರು ಬಾರಿ ನಮಗೆ ಅವಕಾಶವನ್ನು ಕೊಟ್ಟಿರುವ ಮಾಡಿಕೊಂಡಿದ್ದೀರಿ. ಈ ನಾಲ್ಕನೇ ಬಾರಿ ಅತಿ ಹೆಚ್ಚಿನ ಮತದಿಂದ ಗೆಲ್ಲತಕ್ಕಂಥದ್ದು ಆಮೇಲೆ ಇವನ್ನೆಲ್ಲ ಕೈಗೊಂಡು ನಾನು ವಿನಂತಿ ಮಾಡಿರತಕ್ಕಂಥದ್ದು ಕರೋನಾ ಇದೆ ಅಂತ ಬಿಟ್ಟು ದಯಮಾಡಿ ಮತ್ತೆ ಕೊಟ್ಟಿರಬೇಡಿ. ಒಂದು ಅರ್ಧ ಗಂಟೆ ಮುಂದೆ ಬಂದು ತಾವು ಎಲ್ಲೆಂದು ತಾವು ಮತದಾನವನ್ನು ಮಾಡಬೇಕು ಅಂತ ನಾನು ಹೇಳಿದ್ದೇನೆ. ಜೊತೆಗೆ ಇವತ್ತು ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆ ಏನು ಅಧ್ಯಕ್ಷರು ಮತ್ತು ಮಾಲೀಕರು ಬಂದಿದ್ದೀರಿ, ನಾನು ನಿಮ್ಮಲ್ಲಿ ವಿನಂತಿಸಿರತಕ್ಕಂಥದ್ದು ನೀವು ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಯಾರು ಓಟ್ ಇದೆ ಅವರ ಕರೆಸಿ ಕಡ್ಡಾಯವಾಗಿ ಓಟ್ ಮಾಡಿಲ್ಲ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.